ಭಾರತ್ ಜೋಡೋ ಯಾತ್ರೆ ಇನ್ನೂ ಮುಗಿದಿಲ್ಲ. ನಾನು ಏನನ್ನ ಇಷ್ಟಪಡ್ತಿದ್ದೇನೆ ಮತ್ತು 10 ವರ್ಷಗಳಲ್ಲಿ ನಾನು ಏಕೆ ನಿಂದನೆ ಕೇಳಬೇಕಾಯಿತು ಎಂಬುದನ್ನು ಯಾತ್ರೆ ಆರಂಭವಾದ ಕೆಲ ಸಮಯದಲ್ಲೇ ಅರ್ಥ ಮಾಡಿಕೊಂಡೆ ಅಂತ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಅವಿಶ್ವಾಸ ನಿರ್ಣಯದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿದ ಅವರು ಸದನದ ಸದಸ್ಯತ್ವವನ್ನು ಮರುಸ್ಥಾಪಿಸಿದಕ್ಕಾಗಿ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಧನ್ಯವಾದವನ್ನು ಅರ್ಪಿಸಿದರು. ಕಳೆದ ಬಾರಿ ನಾನು ಮಾತನಾಡಿದಾಗ ನಿಮಗೆ ಬಹಳ ನೋವನ್ನು ಉಂಟು ಮಾಡಿದ್ದೆ. ನಾನು ಅದಾನಿ ವಿಷಯದ ಕುರಿತಾಗಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದೆ. ನಿಮ್ಮ ಹಿರಿಯ ನಾಯಕರು ಅತೀವ ನೋವನ್ನು ಅನುಭವಿಸಿದರು. ಆ ನೋವು ನಿಮ್ಮ ಮೇಲೆ ಪರಿಣಾಮವನ್ನು ಬೀರಿತ್ತು. ಅದಕ್ಕಾಗಿ ನಾನು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತೇನೆ ಅಂತ ರಾಹುಲ್ ಗಾಂಧಿ ಹೇಳಿದರು. ನಾನು ಸತ್ಯವನ್ನಷ್ಟೇ ಮಾತನಾಡಿದ್ದೇನೆ. ನನ್ನ ಬಿಜೆಪಿ ಗೆಳೆಯರು ನೀವು ಇಂದು ಭಯ ಪಡುವ ಅಗತ್ಯವಿಲ್ಲ. ಇವತ್ತಿನ ನನ್ನ ಮಾತು ನಿಮ್ಮ ಮೇಲೆ ಕೇಂದ್ರೀಕರಿಸಿರುವುದಿಲ್ಲ. ಯಾವ ಶಬ್ದ ಹೃದಯದಿಂದ ಬರ್ತದೆಯೋ ಅದು ಹೃದಯಕ್ಕೆ ತಟ್ಟದೆ ಎಂಬ ಲೇಖಕ ರುಮಿ ಮಾತನ್ನ ರಾಹುಲ್ ಉಲ್ಲೇಖಿಸಿದ್ರು. ನಾನು ದೇಶದ ಒಂದು ತುದಿಯಿಂದ ಇನ್ನೊಂದು ತುದಿಗೆ, ಕರಾವಳಿಯಿಂದ ಕಾಶ್ಮೀರದ ಹಿಮಭರಿತ ಪರ್ವತಗಳವರೆಗೆ ನಡೆದಿದ್ದೇನೆ. ಯಾತ್ರೆ ಇನ್ನೂ ಮುಗಿದಿಲ್ಲ. ಅದು ಪ್ರಾರಂಭವಾದ ನಂತರ ಅನೇಕ ಜನರು ನನ್ನನ್ನು ಕೇಳಿದ್ರು, ರಾಹುಲ್ ನೀವು ಏಕೆ ನಡೀತಾ ಇದ್ದೀರಿ, ನಿಮ್ಮ ಗುರಿ ಏನು ಅಂತ ಪ್ರಶ್ನಿಸಿದ್ರು ಎಂಬುದಾಗಿ ರಾಹುಲ್ ಹೇಳಿದ್ದಾರೆ. ನಾನು ಯಾಕೆ ನಡೆಯಬೇಕಿದ್ದೇನೆ ಎಂಬುದು ನನಗೆ ಗೊತ್ತಿರಲಿಲ್ಲ. ನಾನು ಇಷ್ಟಪಡುವ, ಪ್ರಾಣ ಅರ್ಪಿಸಲು ತಯಾರಿರುವ ಮತ್ತು ಮೋದಿಯವರ ಜೈಲಿಗೆ ಹೋಗಲು ನಾನು ಸಿದ್ಧವಿರುವ ಹಾಗೂ ಯಾವ ವಿಚಾರಕ್ಕೆ ನಾನು 10 ವರ್ಷದಿಂದಲೇ ಕೇಳಬೇಕಾಯಿತು ಆ ಸಂಗತಿಯನ್ನು ನಾನು ಬಹಳ ಬೇಗ ಅರಿತುಕೊಂಡೆ ಅಂತ ರಾಹುಲ್ ಹೇಳಿದ್ದಾರೆ.